ಸೂಪರ್ ರೆಸ್ಪಾನ್ಸ್ ನೀವೆಲ್ಲರೂ ಈಗಾಗಲೇ ನೋಡಿದ್ರಿ ಹೇಗಿದೆ ಅಂತ, ಬಹಳ ಸಂತೋಷ ಆಗ್ತಾ ಇದೆ. ಅಣ್ಣಂದು ಎಂಟ್ರಿ ಬಂದಾಗ ನಾನು ಕೂಗ್ದೆ, ನಾನು ಶಿಲ್ಲೆ ಹೊಡೆದೆ. ಅವ್ರ ಜೊತೆ ಆ್ಯಕ್ಚುಲಿ ಇದು ಇದಕ್ಕೆ ಮುಂಚೆನೂ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಂಡಿದ್ದೀನಿ, ಬಟ್ ಇದು ನನಗೆ ಸ್ಪೆಷಲ್ ಅನಿಸುತ್ತೆ. ಇನ್ಸ್ಪೆಕ್ಟರ್ ವಿಕ್ರಮ್ ಸ್ಪೆಷಲ್, ನನ್ನ 30ನೇ ಸಿನಿಮಾ, ಸೊ ಲೈಫ್ ಲಾಂಗ್ ನೆನಪಿರುವಂಥ ಸಿನಿಮಾ ಆಗಿದೆ. ಈ ಥರದೊಂದು ರೆಸ್ಪಾನ್ಸು ಕೋವಿಡ್ ಟೈಮಲ್ಲೂ ಜನ ಈ ಥರ ಬಂದು ಕೈ ಹಿಡಿತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ, ಈ ಸ್ಮೈಲ್ ತರಿಸ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ? ಖಂಡಿತವಾಗ್ಲೂ, ಒಂದು ಒಳ್ಳೆಯ ಸಿನಿಮಾ ಕೊಟ್ಟಾಗ ನಮ್ಮ ಸಿನಿಮಾ ಪ್ರೇಮಿಗಳು ಕರ್ನಾಟಕದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ, ಒಳ್ಳೆ ಸಿನಿಮಾ ಯಾವಾಗಲೂ ಸಾಥ್ ಕೊಟ್ಟಿದ್ದಾರೆ. ಇಷ್ಟು ವರ್ಷ ನಮ್ಮ ಇಂಡಸ್ಟ್ರಿನ ಎಷ್ಟು ಚೆನ್ನಾಗಿ ಸಾಕೊಂಡು ಬಂದಿದ್ದಾರೆ, ಇವಾಗ ಖಂಡಿತವಾಗ್ಲೂ ಕೈ ಬಿಡಲ್ಲ. ಅವ್ರನ್ನ ರಂಜಿಸೋ ಕರ್ತವ್ಯ ನಮ್ದು, ಅದನ್ನ ಮಾಡ್ತಾನೆ ಇರ್ತೀವಿ. ಇನ್ನೇನು ನಾಟಕರು ಇಲ್ಲ, ನಿರ್ದೇಶಕರ ಐಡಿಯಾ, ನಿರ್ದೇಶಕರು ನಿರ್ಮಾಪಕರು ಇಬ್ರು ಮಾಡಿದಂತ ಐಡಿಯಾ ಅದು. ಅವಾಗಿನ್ನೂ ಅವರು ಲಾ ಸಿನಿಮಾಗೂ ಶೂಟಿಂಗ್ ಮಾಡಿರ್ಲಿಲ್ಲ, ಸೊ ಅವ್ರು ಸ್ವಲ್ಪ ಹಿಂದೇಟ್ ಆಗ್ತಿದ್ರು, ಬಟ್ ವಿಖ್ಯಾತ ನರಸಿಂಹ ಕನ್ವಿನ್ಸ್ ಮಾಡಿಸಿದ್ರು, ಅದು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಆನ್ ಸ್ಕ್ರೀನ್.